இன்னொரு குரு ನಾವು ಹೇಗಿರಬೇಕು, ಸರ್ಕಾರ ಏನು ನಿಯಮ ಮಾಡ್ತದೆ ಅದನ್ನು ನಮ್ಮನ್ನು ಪಾಲಿಸಿದ್ರೆ ಇದನ್ನು ಹೊರದೇ ಹೊರತು ಅನ್ನೋದು ಎಲ್ಲರ ಸಂಗತಿ. ಸರ್ಕಾರ ಯಾಕೆ ನಮ್ಮನ್ನು ಇದು ಮಾಡಿತು, ಇದನ್ನು ಯಾಕೆ ಮಾಡಿತು, ಎಷ್ಟು ಮಂದಿಗೆ ಈಗ ಅಟ್ಯಾಕ್ ಆಗಿದೆಯಾ ಅವರಿಗೆ ಟ್ರೀಟ್ಮೆಂಟ್ ಹೋಮ್ ಸೈಡ್ ಕೊಡಬೇಕು, ಅವರಿಂದ ಮತ್ತೊಬ್ಬರಿಗೆ ನಂಡ ಅದು ಸ್ಪ್ರೆಡ್ ಆಗಬಾರ್ದು, ಅದಕ್ಕಾಗಿ ನಂಡ ನಾವು ಡೌನ್ ಮಾಡಿ ಈಗ 52,000 50,000 ಒಂದೊಂದು ದಿವಸಕ್ಕೆ ನಮ್ಮ ಕೇಸ್ ಇತ್ತು ರಾಜ್ಯದಲ್ಲಿ. ಇತ್ತೀಚೆಗೆ 9,000 ಈ ಹಂತಕ್ಕೆಲ್ಲ 27% ಆ ರೇಟಿಂಗ್ ಜಾಸ್ತಿ ಆಗಿದೆ. ಈಗ ಮನೆಗೆ ಹೊರಡಿ ಒಂದೇ ಪ್ರಕಾರ 10% 7% ಬಂದಿದೆ, 5% ಆದ್ರೆ ಓಕೆ ತಜ್ಞರ ಅಭಿಪ್ರಾಯ. ಆದರೆ ನಾವು ಈ ಕೊರೋನಾ ಅನ್ನೋ ಮಹಾಮಾರಿ ಏನುಂಟ ಇದನ್ನ ಹೊಡೆದೋರಿಸಿದ್ರೆ ನಾವು ಕೂಡ ಇದನ್ನ ಕಂಕಣ ಮದ್ದರಾಗಬೇಕು. ಇವತ್ತು ನಾವು ಏನು ಮಾಸ್ಕ್ ಹಾಕ್ಕೊಂಡಿದ್ದೇವ, ಈ ಮಾಸ್ಕ್ ಅನ್ನು ಯಾವುದೇ ಕಾರಣಕ್ಕೂ ಎಲ್ಲಿ ಕೂಡ ನೀವು ಹೊರಗೆ ಬರಬೇಕಾದ್ರೆ ಬಿಚ್ಚಿಡಬಾರ್ದು. ಮಾಸ್ಕ್ ಕಂಪಲ್ಸರಿ ಹಾಕ್ಕೊಳ್ಬೇಕು. ಡಾಕ್ಟರ್ ಹೇಳ್ತಾರೆ ಈ ಕೊರೋನಾ ಬರುವಂಥದ್ದು ಕಣ್ಣು ಮೂಗು ಬಾಯಿ ಇಲ್ಲಿಂದ ಹಣ ಬರುವಂಥದ್ದು. ನಾವು ಮಾಸ್ಕ್ ಅನ್ನು ಹಾಕ್ಕೊಂಡ್ರೆ ನನ್ನ ಎರಡಕ್ಕೆ ನಮಗೆ ನನ್ನ ಪ್ರಯೋಜನ ಆಗ್ತದೆ, ಮೂಗು ಮತ್ತೊಂದು ಬಾಯಿಗೆ ಪ್ರಯೋಜನ ಆಗ್ತದೆ. ಆದರೆ ಹೊರಗೆ ಬಂದಾಗ ನನ್ನ ಕೈಯನ್ನು ಒಳಗೆ ಹೋದ ಕೂಡಲೇ ಮನೆಗೆ ಹೋದ ಕೂಡಲೇ ಕೈಕಾಲು ತೊಳೆದು ಸೋಪ್ ವಾಟರಲ್ಲಿ ಕ್ಲೀನಾಗಿ ತೊಳಿಬೇಕು. ಆ ನಂತರ ಏನ ಮುಖವನ್ನು ಕೊಟ್ಕೊಳ್ಬೇಕು. ಈ ಮಾಸ್ಕ್ ಅನ್ನು ತೆಗಿಬೇಕಾದ್ರೂ ಕೂಡ ಇಲ್ಲಿ ಹಿಡಿಬಾರ್ದು, ಈ ಹಗ್ಗದಲ್ಲಿ ಹಿಡಿಬೇಕು. ಒಂದು ವೇಳೆ ಸೀನ್ಲಿಕ್ಕೆ ಬಂತಂತಾದರೆ ಈಗ ಇಲ್ಲಿಗೆ ಸೀನ್ ಬೇಕು. ಇದು ಡಾಕ್ಟರ್ನ ಹೇಳುವಂಥ ಕೆಲವೊಂದು ಸಲಹೆಗಳು. ಯಾವುದೇ ಕಾರಣಕ್ಕೂ ನಾವು ಮನೆಗೆ ಹೋಗಿ ಅದನ್ನು ತೆಗೆದು ಬಿಸಾಡಿ ನೀವು ಫ್ರೀ ಆಗಿರುವಂಥದ್ದಲ್ಲ, ನಿಮ್ಮ ಮನೆ ಮಂದಿಗೊಟ್ಟಿಗೆ ನಾನು ಫ್ರೀ ಆಗಿರುವಂಥದ್ದಲ್ಲ, ನಿಮ್ಮ ಜಾಗ್ರತೆ ಏನುಂಟ ಆ ಜಾಗ್ರತೆಯನ್ನು ಮಾಡಿಕೊಂಡೇನಂಟ ನೀವು ಫ್ರೀ ಆಗಿರ್ಬೇಕು. ನೀವೊಂದು ಫೋಟೋ ತೆಗೆದ್ರೆ ನಾನು